ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ತನಿಖಾ ಸಂಸ್ಥೆಗಳ ಕಾಟ ನಿಲ್ತಲೇ ಇಲ್ಲ. ಐಟಿ ಇಡಿ ಆಯಿತು, ಇದೀಗ ಸಿಬಿಐ ಶಾಕ್ ಕೊಟ್ಟಿದೆ. ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಡಿಕೆಶಿ ಆಪ್ತನಿಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೂ ಬರುವಂತೆ ಸೂಚನೆ ನೀಡಿದೆ. ತಮ್ಮ ಆಪ್ತನಿಗೆ ನೋಟಿಸ್ ಕೊಟ್ಟಿರೋದನ್ನ ಚುನಾವಣೆ ಸಮೀಪಿಸ್ತಾ ಇರುವ ಹೊತ್ತಿನಲ್ಲಿ ಡಿಕೆಶಿಗೂ ಸಂಕಷ್ಟ ತರುವ ಸಂಭವ ಇದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಕೆಶಿಗೆ ಕಳೆದ ಆಗಸ್ಟ್ 2 ರಂದು ಇಡಿ ಕೋರ್ಟ್ ವಿಗ್ ರಿಲೀಫ್ ಅನ್ನು ನೀಡಿತ್ತು. ಡಿಕೆಶಿ ಸೇರಿ ನಾಲ್ವರು ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಅವಧಿ ವಿಸ್ತರಣೆಯನ್ನು ಮಾಡಿತ್ತು. ಈಗ ಡಿಕೆಶಿ ಮೇಲೆ ಸಿಬಿಐ ಕಣ್ಬಿದ್ದಿದೆ. ಡಿಕೆಶಿ ಆಪ್ತ ವಿಜಯ್ ಮುಳಗುಂದ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಬರುವಂತೆ ಸೂಚನೆ ನೀಡಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಪ್ತನಿಗೆ ಸಿಬಿಐ ಶಾಕ್. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ. ಆಗಸ್ಟ್ 30 ರಂದು ವಿಚಾರಣೆಗೆ ಬರುವಂತೆ ನೋಟಿಸ್. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಗೆ ಮತ್ತೆ ಟ್ರಬಲ್ ಶುರುವಾಗಿದೆ. ಇಡಿ ಐಟಿ ಬಳಿಕ ಡಿಕೆಶಿ ಸಾಮ್ರಾಜ್ಯಕ್ಕೆ ಸಿಬಿಐ ಲಗ್ಗೆ ಇಟ್ಟಿದೆ. ಕನಕಪುರದ ಬಂಡೆ ಡಿಕೆಶಿಗೆ ತನಿಖಾ ಸಂಸ್ಥೆಗಳು ದಾಳಿ ಮಾಡೋದು ಹೊಸತೇನಲ್ಲ. ಅದರಲ್ಲೂ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆ ಡಿಕೆಶಿ ಮೇಲೆ ದಾಳಿಗಳು ನಿಂತಿಲ್ಲ. ಕೇಂದ್ರ ಸರ್ಕಾರ ಕಾಂಗ್ರೆಸ್ ನಾಯಕರ ಮೇಲೆ ತನಿಖಾ ಸಂಸ್ಥೆಗಳನ್ನು ಚೂಬಿಡುತ್ತಿದೆ ಎಂಬ ಆರೋಪದ ನಡುವೆಯೂ ಡಿಕೆಶಿಗೆ ಮಾತ್ರ ಟೆನ್ಷನ್ ತಪ್ಪತಿಲ್ಲ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆಶಿ ಆಪ್ತ ವಿಜಯ್ ಮುಳಗುಂದ್ಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ನೀಡಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆಶಿ ಆಪ್ತ ವಿಜಯ್ ಮುಳಗುಂದ್ಗೆ ಸಿಬಿಐ ನೋಟಿಸ್ ಅನ್ನು ನೀಡಿದೆ. ಆಗಸ್ಟ್ 30 ರಂದು ಗಂಗಾನಗರದ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. 2020 ರ ಅಕ್ಟೋಬರ್ನಲ್ಲಿ ಡಿಕೆಶಿ ನಿವಾಸ ಸೇರಿ 14 ಕಡೆ ದಾಳಿಯನ್ನ ಮಾಡಿದ್ದ ಸಿಬಿಐ ಡಿಕೆಶಿ ವಿರುದ್ಧ ದೂರನ್ನ ದಾಖಲಿಸಿತ್ತು. 2020 ರ ಆಗಸ್ಟ್ 5 ರಂದು ಡಿಕೆಶಿ ಆಪ್ತ ವಿಜಯ್ ಮುಳಗುಂದ್ ನಿವಾಸದ ಮೇಲೂ ದಾಳಿಯನ್ನ ಮಾಡಿತ್ತು. ವಿಜಯ್ ಮುಳಗುಂದ ಹೆಸರಲ್ಲಿ ಡಿಕೆಶಿ ಬೇನಾಮಿ ಆಸ್ತಿ ಮಾಡಿರುವ ಶಂಕೆ ಹಿನ್ನೆಲೆಯಲ್ಲಿ ಕೆಲ ದಾಖಲಾತಿಗಳೊಂದಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದೆ. ಸಿಬಿಐ ನೋಟಿಸ್ ಬಳಿಕ ಸದಾಶಿವನಗರದ ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡಿದ ವಿಜಯ್ ಈ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ನಮ್ಮ ಅಧ್ಯಕ್ಷರಿಗೆ ತೊಂದರೆ ಕೊಡಲು ಹೀಗೆ ಮಾಡಿದ್ದಾರೆ, ಅಧ್ಯಕ್ಷರ ಆಪ್ತರಿಗೆ ಮಾತ್ರ ಹೀಗೆ ಮಾಡ್ತಾ ಇದ್ದಾರೆ, ಸಿಬಿಐ ಅಧಿಕಾರಿಗಳ ತನಿಖೆಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡ್ತೀನಿ ಅಂತ ವಿಜಯ್ ಮುಳಗುಂದ್ ಹೇಳಿದ್ರು. ಇನ್ನು ಈ ಬಗ್ಗೆ ಡಿಕೆಶಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು, ನನ್ನ 70ರಿಂದ 80 ಮಂದಿ ಆಪ್ತರಿಗೆ ಸಿಬಿಐ ನೋಟಿಸ್ ಅನ್ನ ಕೊಟ್ಟಿದೆ, ನನ್ನ ಸುತ್ತಮುತ್ತ ಇರೋರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಕಿರುಕುಳ ಕೊಡೋದಕ್ಕೂ ಒಂದು ಮಿತಿ ಇರಬೇಕಲ್ವಾ? ನಮಗೂ ಕಾಲ ಬರುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ರಾಜಕೀಯ ಕಾರಣಕ್ಕೇನೆ, ಬೇರೆ ಯಾವುದಕ್ಕೂ ಇಲ್ಲ. ನಮ್ಮ ಹತ್ರ ಏನೂ ಇಲ್ಲ. ಅದರಲ್ಲಿ ರಾಜಕೀಯ ಕಾರಣಕ್ಕೆ ಎಲೆಕ್ಷನ್ ಬರ್ತಾ ಇದೆ. ನಮ್ಮ ಅಧ್ಯಕ್ಷರಿಗೆ ಅವ್ರ ಸಹಪಾಠಿಗಳು ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ತೊಂದರೆ ಕೊಡಬೇಕು ಅಂತ ಅವರು ಮಾಡ್ತಾ ಇದ್ದಾರೆ. ಇದು ವಿಜಯ್ ಮುಳಗುಂದ್ ಅಂತ ಬೇರೆ ಎಲ್ಲ ನನ್ನ ಜೊತೆ ವಹಿವಾಟು ವ್ಯವಹಾರ ಅಗ್ರಿಮೆಂಟು ಮಾಡಿದಂಥವ್ರು ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ರಿಲೇಟಿವ್ಸ್ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಏನು 25 ವರ್ಷ 30 ವರ್ಷ ನಾವು ಬದುಕಕ್ಕಿಂತ ಮುಂಚಿತವಾಗಿ ಎಲ್ಲ ಊಟಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕರೆಸಿಸ್ಬಿಟ್ಟು ಕೇಳ್ತಾ ಇದ್ದಾರೆ. ವಿಜಯ್ ಮುಳಗುಂದ್ಗೆ ಸಿಬಿಐ ನೋಟಿಸ್ ಕೊಟ್ಟಿರುವುದು ಡಿಕೆಶಿಗೆ ಸಂಕಷ್ಟ ತರುವಂತೆ ಕಾಣ್ತಿದೆ. ಡಿಕೆಶಿಗೂ ಸಿಬಿಐ ಬುಲಾವ್ ನೀಡುವ ಸಾಧ್ಯತೆ ಇದೆ. 2013ರಿಂದ 2018ರ ಅವಧಿಯಲ್ಲಿ 70.93 ಕೋಟಿ ಹಣ ಅಕ್ರಮ ಆಸ್ತಿ ಗಳಿಸಿರುವ ಆರೋಪದ ಹಿನ್ನೆಲೆಯಲ್ಲಿ 2020ರ ಅಕ್ಟೋಬರ್ನಲ್ಲಿ ಡಿಕೆಶಿ ಹಾಗೂ ಆಪ್ತರ ಮನೆ ಮೇಲೆ ತಂಡ ದಾಳಿಯನ್ನ ಮಾಡಿ ಎಫ್ಐಆರ್ ಕೂಡ ದಾಖಲಿಸಿತ್ತು. ಈಗ ಹಳೆ ಕೇಸ್ಗೆ ಮರುಜೀವ ಕೊಡಲು ಸಿಬಿಐ ಮುಂದಾಗಿದೆ. ಒಟ್ಟಿನಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಡಿಕೆಶಿಗೆ ಉರುಳಾಗುವಂತೆ ಕಾಣ್ತಾ ಇದೆ. ತನಿಖಾ ಸಂಸ್ಥೆಗಳು ಡಿಕೆಶಿ ಬೆನ್ನು ಬಿಡದೆ ದಾಳಿಯನ್ನ ನಡೆಸ್ತಾ ಇವೆ. ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಡಿಕೆಶಿಗೆ ಚುನಾವಣಾ ಹೊತ್ತಲ್ಲಿ ಅಕ್ರಮ ಆಸ್ತಿ ಕಂಟಕವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ನ್ಯೂಸ್ ಫಸ್ಟ್ ಬ್ಯೂರೋ.